ஏக்கா மச்சா, எத்தி தக் ஸ்விம்மிங் பூல் கம்பிட்டியா? லோ யாவோ நொய்த்தனா காலேஜ்கே, இவத்து எங்கார ஒன் திசா மாடி பங்காக் புடனா? ஏனார ஐடியா மாடா நமகா, எல்லாரும் பங்காக் புடனா? வாட நம்னா தேவர் மாவுடுத்தனே, எத் பாராலோ கன்சிகாங்க்தவனே. ஏனார ஒன் தேடியா மாடா நமகா, பக்குதாஸ்லோர் மாடலில்வா, நாவேன் கடுமே. சரி பாராப்பா, ಫಸ್ಟು ಎಲುಚಿಕಮರಣ ಹೊಟ್ಟೆ ಹಸಿತೈತೆ, ಇವತ್ತು ಪೂರಿ ಬೇರೆ. ಮಗ ಇವತ್ತು ಮನು ಬಂಗಾಕನಾಗ್ತವನಿ, ಟಾಪರಾಗಿ ಅವನೇ ಹೇಳ್ತವನೆ ಅಂದರೆ ನಾವು ಮಾಡ್ಬಿಡ್ದೇನೋ? ಹೂಲೇ, ಅಲ್ಲಿ ಯಾರೋ ಬಂದು ಸುಮ್ಮ ಹೊಯ್ಕಂತಾರ, ಇಲ್ಲಿ ಕೂತು ನಾವಾದರೂ ಓದಕ್ಕಾದರೂ ಓದ್ಬೋದು, ಆದ್ರೆ ಈ ವಾಡಂದೆ ಚಿಂತೆ ಇಲ್ಲ ನಂಗೆ. ಎಲ್ಲಾರು ಔಸ್ಕೊಂಬಿಡಮ್ಮ. ಬಾ, ಊಟ ತಿನ್ಬೇಕಾದ್ರೆ ಯೋಚನೆ ಮಾಡೋಣ ಏನಾಗುತ್ತೋ. ಲೇ ನಿತಿನ್, ಊಟಕ್ಕೋಕೊಂಬಾಲೆ, ಪೂರಿ ಮಾಡಾರ? ನನ್ನಂತೂ ಊಟ ಆಯ್ತಪ್ಪ, ಸ್ವಲ್ಪ ಬಟ್ಟೆ ಮಿಕ್ಕಿತ್ತು, ಬಟ್ಟೆ ಒಗಿಬೇಕು, ನೀವು ತಿನ್ಕ ಬನ್ನಿ. ಆತ್ಲೇ. ಲೇ ಬೇಗ ಬರ್ರಲ್ಲೇ, ಈ ಟೈಮ್ ಆಯ್ತು, ಇನ್ನೂ ಸ್ನಾನ ಮಾಡಿಲ್ಲ. ವಾರ್ಡನ್ ಗೊತ್ತಲ್ಲ, ಆಮೇಲೆ ಸ್ಟುಡಿಯೋ ಒಳಗೆ ಭಾಷಣ ಬಿಗಿತಾನೆ. ಲೇ ಕಿರಣ್, ಅವರಲ್ಲೆಲ್ಲೋ ಆಕಾಶ ಇವಾಗಿದ್ದಲ್ಲ ಅಪ್ಪ, ಅವನ ಜೋಡಿ ಬರ್ತಾರ, ನಾವು ತಿಂದು ಹೋಗುಂಬಾ. ಲೋ ಬಂಕಾಕ ಒಳ್ಳೆ ಐಡಿಯಾ ಕೊಡಪ್ಪ ನೀನು, ಸುಮ್ಮನೆ ತಿನ್ಬೇಡ. ಹೆಂಗೋ ಎಲ್ಲರೂ ಕಾಲೇಜ್ಗೆ ಹೋಗ್ತಿದ್ದಂಗೆ ನಮ್ಮ ವಾರ್ಡನ್ ಬಂದು ರೂಮ್ ಲೈಟ್ ಆಫ್ ಮಾಡ್ತೇನಲ್ವೇನು, ಅಲ್ಲಿ ತನಕ ಬೆಡ್ ಕೆಳಗೆ ಅವಸ್ಕೊಂಬಿಡೋಣ, ಆಮೇಲೆ ಹೋಗಿ ಅವನ ರೂಮಲ್ಲಿ ಅವ್ನು ಮಲ್ಕೊಂಡಿದ ತಕ್ಷಣ ಎದ್ದು ಬಿಡೋಣ. ಲೋ ಮಂಗ, ಅವ್ನು ಬಂದು ಮೇನ್ ಸ್ವಿಚ್ ಆಫ್ ಮಾಡ್ಬಿಟ್ರೆ ಫ್ಯಾನ್ ಇರಲ್ಲ ಕಣೋ. ಇದು ನೀವು ಕಾಲೇಜಿಂದ ಬರೋದು ಬೇರೆ 4 ಗಂಟೆ, ಅಲ್ಲಿವರೆಗೂ ತಡ್ಕೊಳಕ್ಕಾಗಲ್ಲಪ್ಪ, ಈ ಊರಲ್ಲಿ ಮೊದಲೇ ಸೆಕೆ. ಮಚ್ಚ ಬಂಕ್ ವಿಷಯ ಎಲ್ಲಿ ತನಕ ಬಂತೋ, ಏನಂತ ಡಿಸೈಡ್ ಮಾಡಿದ್ರು? ಮಗ ವಾರ್ಡನ್ ಮಂದಿ ಮೇನ್ ಸ್ವಿಚ್ ಆಫ್ ಮಾಡೋವರೆಗೂ ಬಿಟ್ಕೇಳಗೆ ಹೊಲ್ಸ್ಕೊಂಬಿಟ್ರೆ ನಮಗೆ ಸೆಕೆ ಆಗುತ್ತೆ ತಾನೆ, ಅದಕ್ಕೆ ಆ ಐಡಿಯಾ ಬೇಡ ಅಂತ ನಾನು ಎಂದೆ. ಇವಾಗ ಒಂದು ಜ್ವರ ಅಂತ ಹೇಳ್ಬಿಟ್ರೆ ಮಗ. ಮಗ ಜ್ವರಕ್ಕೆಲ್ಲ ನಮ್ಮ ವಾರ್ಡನ್ ಒಪ್ಕೊಳ್ಳಲ್ಲ ಕಣ, ಏನಿದ್ರು ಸ್ಟ್ರಾಂಗ್ ಎವಿಡೆನ್ಸ್ ಬೇಕು, ಲೂಸ್ ಮೋಷನು, ಅಪೆಂಡಿಕ್ಸ್ ಆಪರೇಷನು, ಅಂಥದ್ದೇನಾದ್ರೂ ಇದ್ರೆ ಹುಡ್ಕೋ. ಹೌದು, ಇವೆಲ್ಲ ಎಲ್ರಿಗೂ ಒಂದೇ ದಿವಸ ಹೆಂಗ್ ಗೊತ್ತು ಅಂತ ಅವನಿಗೆ ಡೌಟ್ ಬರಲ್ವಾ? ಮಗ ಅವೆಲ್ಲ ಬೇಡ, ಅವನೇನು ಲೆಕ್ಕ ಇಟ್ಕತಾನ, ಅವ್ರ ರೂಮಲ್ಲಿ ಬೆಟ್ ಕೆಳಗಡೆ ಹೊಸ್ಕೊಂಬಿಟ್ರೆ ಸಾಕು, ಯಾವ ಒಂದು ವಿಷಯ ಹೇಳೋದು ಬೇಡ. ಸರಿ ಮಗ, ಎಲ್ರೂ ಓಕೆ ಅಂದ್ರೆ ನಂದು ಓಕೆ, ಡೀಲ್. ಲವ್ ಬೆಟ್ ಕೆಳಗೆ ಹೊಸ್ಕೊಂಬಿಡದ, ಅಷ್ಟು ಸಾಕು, ಆಮೇಲೆ ಹೋದ್ಮೇಲೆ ನಾವೇ ಮೇನ್ ಸ್ವಿಚ್ ಆನ್ ಮಾಡ್ಕೊಂಡ್ರೆ ಆಯ್ತು. ನೀವೇನು ಹೇಳ್ತೀರ, ನಂದು ಅದೇಲಿ. ಏನಪ್ಪ ಮನು, ಹೊಸ್ತಾಗೇನೋ ಪ್ಲಾನ್ ಅಂತೆ? ಹೋಗ್ರು ಬಂಕಾಕನ ಅಂತ, ಬೆಟ್ ಕೇಳಕ್ಕೆ ಹೊಸ್ಕೊಂಬಿಡು, ನಿಮ್ಮ ರೂಮಲ್ಲೇ ಹೊಸ್ಕೋ. ಓ, ಟೈಮ್ ಬೇರೆ 8:30 ಆಯ್ತ ಬಂತು. ಈ ಹುಡುಗರನ್ನ ನಾನು ಎಬ್ಬಿಸ್ಬೇಕು, ಮೊದಲೇ ಸೋಂಬೇರಿಗಳು. ಅವಳ ಇನ್ನು ಕುಂತಿದ್ಯಲ್ಲೇ ಕಿರಣ, ಯಾಕೆ ಕ್ಲಾಸ್ಗೆ ಹೋಗಲ್ವಾ? ಎಲ್ಲಿ ಅವರೆಲ್ಲರು? ಟೈಮ್ ಆಯ್ತು, ಜಲ್ದಿ ಹೊರಡ್ರಿ. ಇಲ್ಲೇ ಹೋಗಿದ್ದಾರೆ ಸರ್, ಬರ್ತಾರೆ, ಬೇಗ ಹೊರಡ್ತೀವಿ. ಲೇ ಅವನಾಗ್ಲೇ ಬಂದು ಉಗಿತವನೆ, ಬೇಗ ಹೋಗ್ಸ್ಕೋಗೋ. ಅಯ್ಯೋ ಒಯ್ತೀನಿರೋ, ನಮ್ರದ್ ಬಿಟ್ ಕೆಳಗೆ ಹೊಸ್ಕೋಬೇಕಾ? ಹ್ಮ್ ಸರಿ. ಲೇ ಆಕಾಶ್, ಇಲ್ಲೇನೋ ಮಾಡ್ತಿದ್ಯ ಇನ್ನು, ಬೇಗ ಹೋಗಿ ಹೊಸ್ಕೋಗೋ. ಅವನ್ ಕೋಗ್ ಹೇಳೋಗು ನಾನು ಅವನ್ ರೂಮಲ್ಲೇ ಹೊಸ್ಕೊಂತೀನಿ ಅಂತ. ಯಾರ್ಗೋ? ಕಿರಣ್ ಕಾ. ಎಲ್ಲ ರೆಡಿ ಅಲ್ವೇನೋ, ನಾನು ಲಾಸ್ಟ್ ಟೈಮ್ ಒಂದ್ಸರಿ ವಾರ್ಡನ್ ಬತ್ತವನಲ್ವೋ ಅಂತ ನೋಡ್ಕೊಂಬಂದ್ಬಿಡ್ತೀನಿ. ನೋಡ್ಕೊಂಬಂದ ಬಂದಾಗೂ ಲೈಟ್ ಆಫ್ ಮಾಡ್ಕೊಂಡು ನಮ್ಮ ರೂಮ್ ಸೈಡಿಗೆ ಬತ್ತವನ್ನೆ. ಆಹಾ, ಅವತ್ ನನ್ನ ಚೇತನ್ ಭಗತ್ ಬುಕ್ನೆ ಎತ್ಕೊಂಡು ಹೋದೆ ಅಲ್ವಾ, ಇವತ್ತಿರೋದು ಹೆಂಗೆ? ಲೋ ನರಸಿಂಹ, ಆಕಾಶ್ ಬರ್ರೋ ಈಚೆಗೆ. ಯಾಕರು ಬಂದ್ಬಿಟ್ಟಿದ್ಯಾ, ಬೇಗ ಹೋಗ್ಸ್ಕೋ, ಏನಾಯ್ತು? ಅವನ್ನ ಕರ್ಕೊಂಡು ಬೇಗ ಕಿರಣ್ ರೂಮಿಗೆ ಬಾ, ತೋರಿಸ್ತೀನಿ ಏನಾಯ್ತು ಅಂತ.
ಇದು ಕಿರಣ್ ಕಾಲ್ ಅಲ್ವಾ? ಇದೆ ಇವನಿಗೆ. ಕಿರಣ್, ನೀನ್ ಹಿಂಗ್ ಹೌಸ್ಕೊಂತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ತಪ್ಪಾಯ್ತು ಸರ್, ಗೊತ್ತಿಲ್ದೆ ಏನೋ ಫಸ್ಟ್ ಟೈಮ್ ದುಡುಕ್ಬಿಟ್ಟೆ. ಹೋಗು ಬೇಗ ಹೋಗಿ, ಇನ್ನೂ ಯಾರು ಯಾರ ಬೆಡ್ ಕೆಳಗಡೆ ಹೌಸ್ಕೊಂಡಿದ್ದಾರೋ ಎಲ್ಲಾರನ್ನು ಕರ್ತ್ಕೊಂಬಾ. ಸರಿಯಾಗಿ ಆಗ್ತಾ ಗುರು ಅದು ನಮ್ಗೆ. ಹ್ಞೂ ಮಗ, ನಾನು ಪಾಡಿಗೆ ನಾನು ಕಾಲೇಜ್ಗೆ ಹೋಗ್ಬೇಕಾಗಿತ್ತು. ನನ್ನ ಮಕ್ಕಳು ಮಾತು ಕೇಳಬಾರ್ತಾ ಇತ್ತು ನಾನು. ಅಯ್ಯೋ, ಸಿಕ್ಕಿದ ಚಾನ್ಸ್ ಮಿಸ್ ಆಗೋಯ್ತಲ್ಲ. ಇವೆಲ್ಲ ಮಾಮೂಲು ಬಿಡ್ರಲ್ಲೇ, ಏನೇ ಆದರೂ ಲೈಫ್ ಈಸ್ ಬ್ಯೂಟಿಫುಲ್.